ಏನ್ ಅವಕಾಶಗಳು ಸಿಗ್ತವೆ, ಸಿಕ್ತಾಗ ಅದ್ರಲ್ಲಿ ಏನ್ ಬೆಸ್ಟ್ ಮಾಡ್ಬೋದು ಅಂತ ಮಾಡ್ಬಿಟ್ಟು ಲವ್ ಸಿನಿಮಾ. ಮತ್ತೆ ಹೊಸಬರು ಅಂದಾಗ ಏನ್ ಲಿಮಿಟೇಷನ್ ಇರುತ್ತೆ ನನಗೆ, ಸೊ ಈ ಸಬ್ಜೆಕ್ಟ್ ಬಹಳ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಅಜಾರ ಮಾಡಿದ್ರು. ಸೊ ಸ್ವಲ್ಪ ಈ ಮಾಸ್ ಮೂವಿಗಳು ವರ್ಕ್ ಆಗಲ್ಲ ಅನಿಸುತ್ತೆ ಎಲ್ಲೊಂದ್ ಕಡೆ, ಹೊಸ ಈ ಹೋಗಿ ಎಲ್ಲ ಆದ್ರೆ. ಸೊ ಹಂಗಾಗಿ ಲವ್ ಜನರ ಕೈ ಹಾಕಿದ್ದಾರೆ. ಅಂದ್ರೆ ನಾನೆಲ್ಲ ಒಂದ್ ಕಡೆ ಓದಿದ್ದೇನೆ ತುಂಬಾ ಇದೆ. ಒಂದು ನಾನು ಸೆಕೆಂಡ್ ಪಿಯುಸಿಲಿ ಇದ್ದಾಗ ಒಂದು ಇನ್ಸಿಡೆಂಟ್ ಓದಿದ್ದೆ ಪೇಪರ್ ಅಲ್ಲಿ, ಅದನ್ನ ಬೇಸ್ ಆಗಿ ಇಟ್ಕೊಂಡು ಈಗ ಇದುವರೆಗೆ ಹಿಂದೂ ಮುಸ್ಲಿಂ ಲವ್ ಸ್ಟೋರಿಗಳು ಬಂದಿದೆ, ಅದನ್ನ ಬಿಟ್ಟು ನಾನೇನ್ ಮಾಡಬಹುದು ಅಂತ ಬೇರೆ ರೀತಿಯಲ್ಲಿ ಬರ್ಕೊಂಡು ಮಾಡಿದಂತ ಸಿನಿಮಾ. ಮುಂಬೈ ಯಾವ್ದು ಬಂತ, ಬಾಂಬೆ, ಕನ್ನಡದಲ್ಲಿ ಅಭಿ, ಅದೆಲ್ಲ ಬಂದಿದೆ. ಆಮೇಲೆ ನಾನು ನೋಡಿದಾಗ ನಮ್ ಕನ್ನಡ ಸಿನಿಮಾದಲ್ಲಿ ಮುಸ್ಲಿಂ ಅಂದ್ರೆ ಮಸೀದಿ ಒಳಗಡೆ ಯಾರು ಶೂಟಿಂಗ್ ಮಾಡಿಲ್ಲ ಅನ್ಕೊಂತೀನಿ, ಬಟ್ ನಾವು ಮಾಡಿದ್ವಿ. ಮಾಡಿದ್ದಾರೆ ಸರ್. ಯಾವ ಸರ್ ಸಿನಿಮಾ? ಪರ್ಮಿಷನ್ ಕೊಡೋರು ನಮಗೂ ಕೊಟ್ಟಿರ್ಲಿಲ್ಲ ಆಕ್ಚುಲಿ, ಇನ್ನೂ ರಿಕ್ವೆಸ್ಟ್ ಮಾಡಿ ಆಗಿದೆ ಸರ್. ಇವೇ ಆಗಿದೆ ಸರ್. ಸರ್ ಆಕ್ಚುಲಿ ಅವರು ಏ ಕೊಟ್ಟಿದ್ರು ಏನಕ್ಕೆ ಅಂದ್ರೆ ಅಲ್ಲಿ ಒಂದು ಮರ್ಡರ್ ಸೀನ್ ಬರುತ್ತೆ, ಹೇಳ್ಬೋದ ಹೇಳ್ಬಾರ್ದ ಗೊತ್ತಿಲ್ಲ ನನಗೆ. ಅದೇ ಸೆನ್ಸರ್ ಆಫೀಸರ್ ಟೋಬಿ ಅನ್ನೋ ಸಿನಿಮಾಗೆ ಇವೇ ಕೊಟ್ರು ಅದ್ರ ಕುತ್ತಿಗೆ ಕತ್ತರಿಸ್ತಾನೆ ಅವನು. ಅಷ್ಟು ವಿಕಾರ ನಮ್ ಸಿನಿಮಾ ಇಲ್ಲ, ಬಟ್ ನನಗೆ ಯಾಕೆ ಏ ಕೊಡಕ್ ಬಂದ್ರೆ ನಂಗೆ ಗೊತ್ತಿಲ್ಲ. ಆಮೇಲೆ ಈಗ ತೆಲುಗು ಸಿನಿಮಾ ಬೇಬಿ ಅಂತ ಬಂದಿದೆ, ಅದ್ರಲ್ಲಿ ಕುತ್ತಿಗೆ ಕುಯ್ಕು ಅಂತೇಳಿ ಕಿಸಿಂಗ್ ಸೀನ್ ಇದೆ, ಅವರಿಗೆಲ್ಲ ಇವೇ ಕೊಡ್ತಾರೆ. ಈ ಜೈಲರ್ ಅಲ್ಲಿ ಕತ್ತೆ ಕತ್ತರಿಸ್ಬಿಡ್ತಾನೆ. ಏನು ಅದು ತಮಿಳ್ನಾಡು ಆಂಧ್ರ ಬೇರೆ ಕಂಟ್ರಿ, ನಮ್ದು ಬೇರೆ ಕಂಟ್ರಿ ಅಂದ್ರೆ ಗೊತ್ತಿಲ್ಲ ನನಗೆ. ಬಟ್ ನಂಗೆ ತುಂಬಾ ಬೇಜಾರಾಯ್ತು ಆಕ್ಚುಲಿ, ಯಾಕಂದ್ರೆ ಈಗ ಅದು ತುಂಬಾ ಅಂದ್ರೆ ಈ ರಿಯಲ್ ಮರ್ಡರ್ಗಳು ಹೆಂಗ್ ನಡೀತವೆ ಅಂದ್ರೆ ಒಬ್ಬ ಮನ್ಸು ಆವೇಶಗೊಳಗಾದಾಗ ಹೆಂಗ್ ಮರ್ಡರ್ ಮಾಡ್ತಾನೆ ಅದೆಲ್ಲ ಸ್ಟಡಿ ಮಾಡಿ ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಂಡ್ ಮಾಡಿದ್ವಿ ಆಸೆ ಸೀನ್ಸ್ ಎಲ್ಲ. ಸರ್ ಡಿಲೀಟ್ ಮಾಡಿದ್ವಿ ಸರ್. ಅಂದ್ರೆ ಡಿಲೀಟ್ ಮಾಡಿದ್ನ ಬೇರೆ ತರ ಇದ್ ಮಾಡಿದ್ವಿ. ಟ್ರಿಬ್ಯುನಲ್ ಅಣ್ಣ ಈಗ ಹೊಸ ಪ್ರೊಡ್ಯೂಸರು ಏನಾಗಿತ್ತು ನಮ್ಮ ಮತ್ತೆ ಅಲ್ಲೆಲ್ಲ ಹೋಗಿ ಬಂದ್ರೆ ಅಣ್ಣ ಇನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಅಂದ್ರೆ ಆ ಸೆನ್ಸರ್ ಟೈಮಲ್ಲಿ ನಾವೇನೋ ಒಂಥರ ಕ್ರೈಮ್ ಮಾಡಿದೀವಿ ಅವರೇನೋ ಆಫೀಸರ್ಸ್ ಅನ್ನೋದ್ರ ಮಾತಾಡ್ತಾರೆ. ಆಕ್ಚುಲಿ ಆ ವಾತಾವರಣ ನನಗೆ ಇಷ್ಟ ಆಗಿಲ್ಲ, ಅನಿಷ್ಟ ಆಗಿ ಹೇಳ್ತೀನಿ ನಾನು. ಸರ್ ಕೇಳಿದ್ರೆ ಇವಾಗ ಏನಂತಾರೆ, ಉದಾಹರಣೆ ಕೊಟ್ರೆ ಸರ್ ಈಗ ಆ ಸಿನಿಮಾ ಹಿಂಗ್ ಕೊಟ್ಟಿದ್ರೆ ಹಿಂಗ ಅಲ್ಲೇ ಹೋಗಿ ಸೆನ್ಸರ್ ಮಾಡಿಸ್ಕೊಳ್ರಿ. ಅಣ್ಣ ಟೋಬಿ ನಮ್ದಾದ್ಮೇಲೆ ಸೆನ್ಸರ್ ಆಗಿತ್ತು, ನಾನು ಅದಕ್ಕೆ ಮುಂಚೆನೆ ಸೆನ್ಸರ್ ಮಾಡಿಸಿದ್ದೆ. ಅದ್ರಲ್ಲಿ ಲಾಸ್ಟ್ ಅಲ್ಲಿ ಏನೋ ಕುತ್ತಿಗೆ ಕತ್ತರಿಸ್ತಾನೆ, ನಮ್ದ್ರಲ್ಲಿ ಆರೆ ಚುಚ್ಚಿದಾಗ ಇಬ್ರು ರೊಮ್ಯಾನ್ಸ್ ಮಾಡ್ತಿರ್ತಾರೆ, ಆರೆ ಚುಚ್ಚಿ ಮರ್ಡರ್ ಮಾಡ್ತಾನೆ ಒಬ್ಬ. ಸೊ ಮರ್ಡರ್ ಮಾಡಿ ಅದನ್ನ ತೋರಿಸ್ಬೇಡಿ ನೀವು ಅಂತ ಅಬ್ಜೆಕ್ಟ್ ಮಾಡೋದು ನೀವು ತುಂಬಾ ಸೀನಿಯರ್ ಇರೋದ್ರಿಂದ ಈ ಫೀಲ್ಡ್ ಅಲ್ಲಿ. ಯಾಕೆ ನಾನು ನಿಮ್ಮ ಅಷ್ಟೇ ನೋಡ್ತಾ ಇದ್ದೀನಿ, ನೀವು ಹೇಳೋದ್ರ ವಿಷಯ ಇರುತ್ತೆ. ಬಟ್ ತುಂಬಾ ಬೇಜಾರು ಸರ್ ಇದೆಲ್ಲ.
ಯಾಕಂದ್ರೆ ನಾವು ಒಂದು ಆರೇ ಚುಚ್ಚ ಸೀನ್ ನಾವು ತೆಗಿಬೇಕು ಅಂದ್ರೆ ಒಂದು ಮಿನಿಮಮ್ ಒನ್ ಅವರ್ ಪ್ರಿಪರೇಷನ್ ಮಾಡಿದ್ವಿ ಸರ್. ಏನೇನೋ ಇದೆಲ್ಲ ಐಟಮ್ಸ್ ಎಲ್ಲ ತಗೊಂಡ್ಬಂದು ಅದು ಇನ್ವೆಸ್ಟ್ಮೆಂಟ್ ಇದೆ ಏನೇನೋ ಇರುತ್ತೆ ವಿಷಯ ಸರ್. ಸೀನ್ ಅಲ್ಲ ಅಂದ್ರೆ ಒಂದು ಎಷ್ಟು ಇಟ್ಕೊಂಡಿದೀವಿ ಆ ಪೋರ್ಷನ್ ತೆಗಿಲೇಬೇಕಾಯ್ತು ಸರ್. ಆಮೇಲೆ ಅದ್ರಲ್ಲಿ ಇಲ್ಲ ಇಲ್ಲ ಸರ್ ಸೀನು ಕನ್ವೆ ಆಗುತ್ತೆ ಅದೇನು ತೊಂದರೆ ಇಲ್ಲ. ಬಟ್ ಏನಂದ್ರೆ ಇನ್ನೊಂದು ಸಿನಿಮಾ ಕೊಡ್ತಾ ನಮಗ್ ಕೊಡಲ್ಲ ಅಂದಾಗ ಬೇಜಾರಾಗಲ್ವಾ ಸರ್? ಸರ್ ನಾನು ಕೇಳಿದೆ ಇಲ್ಲೇ ಸೆನ್ಸರ್ ಆಗಿದ್ದು ಸರ್ ಬ್ಲರ್ ಮಾಡ್ತೀನಿ ಸರ್ ಅಂದೆ. ಓ ಏನ್ರಿ ನೀವು ಬ್ಲರ್ ಮಾಡು ಅಂತ ಹೇಳ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ಬೇಕಾ ಅಂತಾರೆ ಸರ್. ಕೊನೆ ವಿಧಿ ಇಲ್ಲ ಸಾಯಿ ಕೇಳಿದೆ ಸರ್ ಎಲ್ಲಾನು ಮಾಡಿದೀನಿ ಸರ್. ಇನ್ಯೇನ್ ಸರ್ ಏನೋ ಕೊಡ್ತಾರೆ ಅಟ್ಲೀಸ್ಟ್ ಇವೇ ಕೊಡ್ತಾರೆ ನಮಗೆ ತುಂಬಾ ಏನಿಲ್ಲ ಇಡೀ ಸಿನಿಮಾದ್ರಣ್ಣ ಅದೊಂದು ಸೀನೆ ಆತರ ಇರೋದಷ್ಟೇ. ಮಿಕ್ಕಿರೋದ್ರೆ ನೀಟ್ ಯು ತರ ಇದೆ ಆಕ್ಚುಲಿ. ಬಟ್ ಅವರು ತುಂಬಾ ಇದು ಮಾಡೋರು ಅಣ್ಣ. ಕೆಲವು ಘಟ್ಟೆಗಳು ನಾನು ನೋಡಿರೋದೆ, ಇನ್ ಕೆಲವು ನಾವು ಇಮ್ಯಾಜಿನೇಷನ್ ಬರ್ದಿರೋದು. ಅಂದ್ರೆ ರೆಗ್ಯುಲರ್ ಲವ್ ಸ್ಟೋರಿ ಅಂದಾಗ ನಾರ್ಮಲ್ ಏನೋ ಒಂದು ಈಗ ಒಂದು ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಲವ್ ಮಾಡ್ತಾನೆ ಅಥವಾ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗಿ ಲವ್ ಮಾಡ್ತಾಳೆ, ಅವ್ರ ಎರಡು ಮನೆಯವರು ಅಪೋಸ್ ಮಾಡ್ತಾರೆ, ಇನ್ನೊಂದೇನೋ ಮುಸ್ಲಿಂ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ, ಇಲ್ಲ ಮರ್ಡರ್ಗಳು ಆಗ್ತವೆ, ಅದನ್ನ ಬಿಟ್ಟು ನಾನೇನ್ ಮಾಡಬಹುದು ಅಂತ ಥಿಂಕ್ ಮಾಡಿ ಮಾಡಿದ್ದೆ. ಧರ್ಮಗಳ ಸಂಘರ್ಷ ಇರುತ್ತೆ ಅಥವಾ ಬೇರೆ ಇಲ್ಲ ಸರ್, ಬೇರೆ ಇದೆ ಸರ್. ಇಲ್ಲ ಸರ್ ಇದು ಆಕ್ಚುಲಿ ಇಷ್ಟು ಕೇಳ್ತಾ ಇದೀನಿ, ಮೇಜರ್ ಹಿಂದೂ ಮುಸ್ಲಿಂ ಇಶ್ಯೂ ಅಲ್ಲ ಸರಿ. ಓಕೆ, ಬಟ್ ಹಂಗ ಅನ್ಕೊಳ್ಳಿ ಅನ್ನೋ ಫೀಲ್ ಇದೆ. ಒಂದ್ ಎರಡು ಇನ್ಸಿಡೆಂಟ್ ನಾನು ಏನ್ ರಿಯಲ್ ಆಗಿ ನೋಡಿದ್ರೆ ಅದನ್ನೇ ಬೇಸ್ ಮಾಡಿದ್ದೀನಿ ಸರ್. ಸರ್ ಆಕ್ಚುಲಿ ಸಿನಿಮಾ ಚಿಕ್ಕದಾಗಿ ಹೇಳೋದಾದ್ರೆ ಸರ್, ನಾನು ಒಂದ್ಸಲ ಏನಾಯ್ತು, ನನ್ನ ಅಪಾಯಿಂಟ್ಮೆಂಟ್ ಅಲ್ಲಿ ಇರೋದು ಅಲ್ಲಿ ಏನಾಯ್ತು, ನಾನು ಬಂದೆ, ಬಂದಾಗ ಏನಾಯ್ತು, ಸೆಕ್ಯೂರಿಟಿ ಏನ್ ಮಾಡ್ದ, ಯಾರೋ ಒಂದು ಹುಡುಗಿ ಅವ್ರ ಮನೆಗೆ ಯಾರೋ ಫ್ರೆಂಡ್ ಕರ್ಕೊಂಡು ಹೋಗಿದ್ದಾರೆ, ಅವ್ರ ಮನೇಲಿ ಯಾರು ಇರ್ಲಿಲ್ಲ, ಹೋಗಿ ಒಂದ್ ಎರಡು ಅವರ್ ಆಗಿದೆ ಸರ್. ಇವ್ ಸೆಕ್ಯೂರಿಟಿಗೆ ಕ್ಯೂರಿಯಾಸಿಟಿ, ಓಕೆ, ಅಲ್ಲಿ ಅವ್ರಿಗೆ ಸಿನಿಮಾ ನೋಡ್ತಿರ್ಬೋದು ಇಲ್ಲ ಇನ್ನೇನೋ ಮಾಡ್ತಿರ್ಬೋದು, ಬಟ್ ಇವ್ನು ಯಾಕೆ ಅಷ್ಟು ಕ್ಯೂರಿಯಾಸಿಟಿ ಅಂತ ಅವ್ನು ನನ್ನ ಹತ್ರ ಎಷ್ಟು ತುಂಬಾ ಒತ್ತೊತ್ತು ಹೇಳ್ತಿದ್ದಾನೆ, ಏನು ಇವ್ರಿಗೇನು ಮಾನ ಮರ್ಯಾದಿಲ್ವಾ ಹಂಗೆ ಅಲ್ಲಿ ಏನಂತಾನೆ ಗೊತ್ತಿಲ್ಲ ಅವ್ರಿಗೆ. ಬಟ್ ಅವ್ನ ತಲೆಯಲ್ಲಿ ಏನೋ ಒಂದು ಕತೆ ಅವ್ನು ಏನ್ ತಲೆಯಲ್ಲಿ ಬರ್ತದ ನನಗೆ ಹೇಳ್ದ. ಸೊ ನಾನು ಯೋಚನೆ ಮಾಡಿದೆ ಈ ತರ ತುಂಬಾ ಜನ ಸೊಸೈಟಿ ನಡೀಬೋದಲ್ವಾ, ಇಮ್ಯಾಜಿನೇಷನ್. ಸೊ ನಾವು ಏನೇನೋ ಕತೆಗಳು ಕಟ್ಕೋತೀವಿ, ಅದನ್ನ ಇಟ್ಕೊಂಡು ಈ ತರದ ಒಂದಿಷ್ಟು ರಿಯಲ್ ಇನ್ಸಿಡೆಂಟ್ಗಳು ಅದನ್ನ ಇಟ್ಕೊಂಡು ಸಿನಿಮಾಗೆ ಏನ್ಬೇಕು ಆ ತರ ಅಡಾಪ್ಟ್ ಮಾಡ್ಕೊಂಡೆ ಅಷ್ಟೇ ನಾನು. ಇದು ಜನವರಿ 19th ಸ್ಟಾರ್ಟ್ ಮಾಡಿದ್ವಿ, ಮಾರ್ಚ್ 4th ಮುಗಿತಾ. ಇದು ಬಂದು ಕೋಟ, ಉಡುಪಿ, ಕುಂದಾಪುರ ಮತ್ತೆ ಫುಲ್ ಒಂದು ದಕ್ಷಿಣ ಕನ್ನಡ ಮತ್ತೆ ಬ್ಯಾಂಗ್ಳೂರು ಬಾಗಲಕೋಟೆ ಇಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ಖಂಡಿತ ಇದೆ ಹಿಂದೂ ಮುಸ್ಲಿಂ, ಬಟ್ ಅದೇ ಮೇಜರ್ ಅಲ್ಲ. ಇಲ್ಲ ಸರ್ ಪ್ರವಾಕ್ ಇಲ್ಲ ಸರ್, ಪ್ರವಾಕ್ ಇಲ್ಲ ಸರ್. ಆಕ್ಚುಲಿ ಒಂದ್ ಸೀನ್ ಅಲ್ಲಿ ನಾವೇ ಬರ್ದಿದೀವಿ ಸರ್, ಹೀರೋ ಅಪ್ಪನ್ ಕೇಳ್ತಾನೆ ನೀವು ಟ್ರೈಲರ್ ಅಲ್ಲಿ ನೋಡೋದಲ್ಲ ಏನ್ ಬೇರೆ ಧರ್ಮ ದೊಡ್ಡ ಲೋ ಮಾಡೋದು ಸಾಯಿಸ್ಬಿಡ್ತೀರಾ ಅಂತ. ಆಗ ಒಂದ್ ಪಾಯಿಂಟ್ ಅವ್ರ ಅಪ್ಪನ ಹೇಳ್ತಾನೆ, ನೋಡಪ್ಪ ನೀವೇನೋ ಓಡೋಗ್ಬಿಡ್ತೀರಾ ಈ ತರ ಏಜ್ ಹುಡುಗರುಗಳು, ಬಟ್ ಇದು ಬೆಂಗಳೂರಲ್ಲ, ಇದು ಲೋಕ ನಾವಿರೋದು ಹಳ್ಳಿಯಲ್ಲಿ, ಇಲ್ಲಿ ನಮ್ಗೆ ತುಂಬಾ ಟಾರ್ಚರ್ ಆಗುತ್ತೆ ಮೆಂಟಲಿ, ನಮ್ ಸಮುದಾಯ ಆಗ್ಬೋದು ಜನ ಆಗ್ಬೋದು, ನಾವ್ ಒಂದು ಮಾರ್ಕೆಟ್ ಹೋಗ್ತೀವಿ ಅಥವಾ ಮಸೀದಿಗೆ ಹೋಗ್ತೀವಿ ಇಲ್ಲೆಲ್ಲ ನಮ್ಗೆ ತುಂಬಾನೇ ಟಾರ್ಚರ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ನಾವು ನಿಮ್ಮ ದ್ವೇಷ ಮಾಡಿಲ್ಲ ಅಂದ್ರೂ ನಾವು ಮನೆಯಿಂದ ಆಚೆಗೆ ಬಂದಾಗ ನಾವು ಅವ್ರನ್ನ ದ್ವೇಷ ಮಾಡ್ತೀವಿ, ಕೈಗೆ ಸಿಕ್ಕಿದ್ರು ಬಿಡಲ್ಲ ಅವನ ಥರನೇ ನಾವು ಓಡಾಡ್ತೀವಿ, ಅದನ್ನು ನಾವೇ ಬರ್ತಿದೀವಿ ಸರ್. ಎಲ್ಲೂ ಯಾವ್ದೇ ಕಾರಣಕ್ಕೂ ಪ್ರವೋಕ್ ಅನ್ನೋದೆಲ್ಲ ಯಾವ್ದು ಇಲ್ಲ ಸರ್. ಅವ್ರು ಇನ್ನ ನೀಟಾಗಿ ಹೇಳ್ಬೇಕು ಅಂದ್ರೆ ಸರ್, ನಾನೇ ಹೇಳ್ತೀನಿ ಈ ಸಾಹಿತಿಗಳು ಅವ್ರ ಇರೋದ್ರಲ್ಲಿ ಹಿಂಗೆ ಗುಂಡೆಲ್ಲ ಹಾಕಿ ಸಾಯಿಸೋದ್ರಲ್ಲ ಸರ್, ಅದೆಲ್ಲ ನಮ್ಗೆಲ್ಲ ತುಂಬಾ ಇಂಪ್ಯಾಕ್ಟ್ ಇದೆ, ನಾವು ಅಷ್ಟು ಸುಲಭ ಕೈಯೇ ಹಾಕಲ್ಲ ಸರ್, ಬೇಡ ಸರ್ ಇರೋದೊಂದು ಜೀವನ, ನಾವು ಏನೇನೋ ಕೆತ್ಕಕ್ ಹೋಗಿ ಅದು ಇನ್ನೆಲ್ಲೆಲ್ಲೋ ಹೋಗಿ ನಾವು ಸ್ಕ್ರಿಪ್ಟ್ ಮಾಡ್ಬೇಕಾದ್ರೆ ಇದೆಲ್ಲ ಯೋಚನೆ ಮಾಡಿದ್ವಿ ಸರ್, ಬರ್ತಿದ್ವಿ ಕೆಲವೆಲ್ಲ, ನಾವು ಬರ್ದಿದ್ವಿ ಪ್ರವಾಕ ಆಗತ್ತರ ಬರ್ತಿದ್ವಿ, ನಮ್ ನಮ್ಮ ಡೈರೆಕ್ಷನ್ ಟೀಮ್ ಅಲ್ಲೇ ತಮಾಷೆ ಮಾಡ್ಕೋತಿದ್ವಿ, ಅವ್ನ್ ಕೆಲಸ ಮಾಡೋ ನಾನು ಸ್ಕ್ರೀನ್ ಪ್ಲೇ ನನ್ನೇ ಸಾಕಲ್ಲ ಕಣ ನಿನ್ನೆ ಸಾಕ್ ಬಿಡ್ತೀನಿ ಕಣೋ ಹಿಂಗೆಲ್ಲ. ಓಕೆ ಡಿಸ್ಟ್ರಿಬ್ಯೂಟರ್ ಅವತ್ತು ತುಂಬಾ ಸಿನಿಮಾಗಳು ಬರುತ್ತಲ್ಲ ಅಂತಂದ್ರೆ ನಿಮ್ಮ ಸೀನಿಯರ್ಸ್ ಎಲ್ಲ ಅಡ್ವೈಸ್ ಮಾಡೋದು, ಬೇಡಪ್ಪ 15ಕ್ಕೆ ಹೋಗ್ಬೇಡಿ ಅಂದ್ರೆ ಅವಾಗ ಮತ್ತೆ 27ಕ್ಕೆ ಬಂದ್ರೆ ಸಲಾರ್ ಬರುತ್ತೆ 28ಕ್ಕೆ. ಅದಕ್ಕೆ ಏನ್ ಮಾಡಿದ್ರೆ ಅಕ್ಟೋಬರ್ 6 ರಿಂದ 19 ವರೆಗೆ ಯಾವ್ದು ಸಿನಿಮಾ ಇಲ್ಲ ನಾನು ನೋಡಿದಂಗೆ, ಹಂಗಾಗಿ 2 ವಾರ ಪ್ರಯತ್ನ ಮಾಡಬಹುದು ಅಂತ ಅಕ್ಟೋಬರ್ 6ಗೆ ರಿಲೀಸ್ ಮಾಡಿ ಸಲಾರ್ ನೋಡ್ಕೊಂಡು ಬರ್ಬೋದು.
ಕೊಡಿ ಸರ್. ರೈತರಿಗೆ ಮತ್ತೆ ನಿರ್ದೇಶಕರಿಗೆ ನನ್ನ ಎಲ್ಲಾ ಹಿತೈಷಿಗಳಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ನೀವೇ ಕೇಳ್ತೀರ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ಇಲ್ಲಮ್ಮ ನನ್ನ ಫಸ್ಟ್ ಪಿಕ್ಚರ್ ಪ್ರೊಡ್ಯೂಸರ್ ಬಂದವರು ಕಿರಣ್ ಅಂದ್ಬಿಟ್ಟು. ಥ್ಯಾಂಕ್ ಯು ಸರ್. ನನ್ನ ಫ್ರೆಂಡ್ ಚೇತ್ ಅವ್ರು ನಮ್ಮ ಬಾಬಣ್ಣ ಅಂತೆಲ್ಲ ತುಂಬಾ ಜನ ಬಂದಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಬಂದಿದ್ದೀರಿ. ಓ ಸಿನಿಮಾ ಪ್ರೊಡ್ಯೂಸರ್ ನಮ್ಮ ಮಹೇಶ ಇಬ್ಬರು ಕತೆ ಹೀಗೆ ಎಲ್ಲ ಕೇಳಿದ್ರು ಹೇಳಿದ್ರು ನನಗೂ ಇದೇ ರೀತಿ ಇದೆ ಒಂದು ಕತೆ ಮಾಡೋಣ ಅಂತ ಹೇಳಿದ್ರು. ನಾನು ಕೂಡ 2009 ನಿರ್ದೇಶಕ ಆಗ್ಬೇಕಂತ 80 ರಘುವರ ಹತ್ರ ಒಂದು ಕೊಡವಾಸಿಲ ಗೆಜ್ಜೆ ತಂಡ ಅಂತ ಒಂದು ಸೀರಿಯಲ್ ಮಾಡಿದೆ. ಅದಾದ ನಂತರ ನಮ್ಮಲ್ಲಿ ಮಂಜಾಣ ಇಲ್ಲಿ ಬಂದವ್ರೆ ಅವ್ರ ನಮ್ಮ ಸ್ಟೇಟ್ ಅವ್ರ ಹತ್ರ ಒಂದು ರಸ್ಪುರಿ ಅಂತ ಒಂದು ಸತ್ಯಾನಂದ ಸಿನಿಮಾ ಮತ್ತೆ ಮುಂಬೈ ಸಿನಿಮಾ ಸ್ಕ್ರಿಪ್ಟ್ ಹತ್ರ ನಾವೇ ಮಾಡುದು. ಈಗ ನಮ್ಮ ಮಹೇಶ್ ಸರ್ ಅವರು ನಿರ್ದೇಶಕ ಆಗ್ಬೇಕು ಅಂತ ಕೆಲಸ ಕಲಿಯೋ ಟೈಮಲ್ಲಿ ನಾವು ಕೆಲಸ ಕಲ್ತಿದ್ದಾಗಲೇ ಮಾಡ್ತಾ ಇದ್ದಾಗ ಹೀಗೆ ಅಂತ ಅವ್ರಿಗೆ ಪ್ರೋಗ್ರಾಮ್ ಚಾಟ್ ಹಾಕಿದ್ರೆ ಹೇಳ್ಕೊಡ್ತಾ ಇದ್ದೆ. ಹಿಂಗೆ ಯಾವ ಟೈಮ್ ಮೈಸೂರು ಬಂದ ಸಿಕ್ಕ ಈಗ ಒಂದು ಕತೆ ಐತೆ ಮಾಡೋಣ ಅಂತ ಹೇಳಿದ್ರು. ಆಯ್ತು ಸರ್ ನಾವು ಮಾಡೋಣ ಅಂದ್ಬಿಟ್ಟು ಈ ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕ್ತೇವೆ ಸರ್. ಸಿನಿಮಾ ನೋಡೋಣ ಸರ್. ಸಿನಿಮಾ ಚೆನ್ನಾಗಿ ಬಂದಿದೆ ಬಟ್ ಸಿನಿಮಾ ನಮ್ಮ ಇದರಲ್ಲಿ ಒಂದು ಕೆಲವೊಂದು ಮೆಸೇಜ್ ಇದೆ ಸರ್. ನಾವು ಟೆಕ್ನಿಕಲ್ ವರ್ಕ್ ಮಾಡ್ತಾರಲ್ಲ ಇಂಜಿನಿಯರ್ಸ್ ಈ ಕೆಲಸದ ಒತ್ತಡದಲ್ಲಿ ಅವರು ಮೆಂಟಲಿ ಅವ್ರ ಕೆಲಸ ಬರೀ ಸಂಪಾದನೆ ಜೀವನ ಇರ್ತದೆ. ಆ ಟೈಮಲ್ಲಿ ಸಂಬಂಧ ಒಳಗಡೆ ಹೆಂಗ್ ಬೀರ್ಕಾಯ್ತಿದೆ ಅನ್ನೋದು ಒಂಥರ ಚೆನ್ನಾಗಿ ತೋರಿಸೋರೆ ನೋಡಿದೀನಿ ಸರ್. ಆಕ್ಟಿಂಗ್ ಏನು ಮಾಡಿಲ್ಲ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಜಯ್ ಅಂತ. ಫಸ್ಟ್ ಸಿನಿಮಾ ಆಕ್ಚುಲಿ ನಂದು. ನಾನು 7-8 ಇಯರ್ಸ್ ಇಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಅಂದ್ರೆ ವರ್ಕ್ ಮಾಡ್ಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ ಎಲ್ಲ ಮಾಡಿದ್ದೆ. ಪುಷ್ಕರ್ ಫಿಲ್ಮ್ ಸರ್ ಮಾಡ್ತಾ ಇದ್ದೆ ನಾನು 3-4 ಇಯರ್ಸ್. ಶೌನೇ ಶಿವನ್ ನಾರಾಯಣ ಚಾರ್ಲಿ ಸಿನಿಮಾ ಒಳಗೆ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ಇವರು ಮಹೇಶ್ ಸರ್ ನೀವೇನೇ ಹೀರೋ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರು ಯಾಕೆ ಅಂತ ಗೊತ್ತಿಲ್ಲ. ಯಾಕಂದ್ರೆ 3 ಜನ ಹೀರೋಯಿನ್ಸ್ ಅಂದ್ರೆ ಅವ್ರ ಅಪ್ರೋಚ್ ಮಾಡಿದವ್ರೆ ಬೇಡ ಹೊಸ ಹೀರೋ ಅಂತ ಇದ್ ಮಾಡಿದ್ರು. ಗೊತ್ತಿಲ್ಲ ಇವರು ಒಪ್ಕೋತಾ ಇದ್ರು ಏನೋ ಮೋಸ್ಟ್ಲಿ ರಕ್ಷಿ ಶೆಟ್ಟಿ ಕಸಿನ್ ಅಂತ ಸುಮ್ಮನೆ ಸುಳ್ಳಾಡಿದ್ರು. ಹೊಸ ಹೀರೋ ಅಂದ್ಬಿಟ್ಟು ಯಾರು ಹೀರೋನ್ ಒಪ್ಕೋತಿರ್ಲಿಲ್ಲ. ಅದು ನಾನೇನ್ ಮಾಡಿದೆ ಈ ಹುಡುಗಿ ಬಂದು ನಮ್ ಹೀರೋ ಬಂದು ಎಲ್ಲ ಕಡೆ ಅಪ್ರೋಚ್ ಮಾಡಿದೆ ಸರ್ ಹೀರೋ ಯಾರು ಅಂತ ಕೇಳ್ತಿದ್ರು. ನಂದು ಒಂದ್ ಸಿನಿಮಾ ಆಗಿತ್ತು ಓಕೆ ನಮ್ಗೆ ಸಿನಿಮಾ ಕೆಲಸ ಗೊತ್ತು ಅಂತ ಒಪ್ಕೊಳ್ತಿದ್ರು. ಹೀರೋ ಯಾರು ಅಂದ್ರೆ ಹಿಂಗೆ ಹೊಸ ಹುಡುಗ ಅಂತ ಹೇಳಿದೆ. ಅವ್ನು ಆಕ್ಚುಲಿ ಪ್ರಜಯ್ ಶೆಟ್ಟಿ ಅಂತ ಇಟ್ಕೊಳ್ಳೋ ಅಂತ ನಾನು. ಅವ್ನು ಪ್ರಜಯ್ ಜಯರಾಮ್ ಅವ್ನ ಹೆಸರು ಆಕ್ಚುಲಿ. ಶೆಟ್ಟಿ ಅಂತ ಇಟ್ಕೊಂಡ್ಬಿಡು ನಮ್ಗೆ ಇದಾಗತ್ತೆ ಅಂತ ಹೇಳಿದ್ರು. ಅವ್ನು ಇಟ್ಕೊಳಕ್ ರೆಡಿ ಇಲ್ಲ ಇವತ್ತೇ. ಸರಿ ನಾನೇನ್ ಮಾಡಿದೆ ಈ ಹುಡುಗಿನ ಮತ್ತೆ ಕೈ ಕೊಟ್ಟರು ನಮ್ಗೆ ಅಲ್ಲಿ ಸರ್ ಮಳೆ ಸ್ಟಾರ್ಟ್ ಆಗ್ಬಿಡುದೆ. ನಾನೇನ್ ಮಾಡಿದೆ ಹುಡುಗಿ ಫೋನ್ ಮಾಡ್ತಲ್ಲ ಹೀರೋ ಯಾರು ಸರ್ ಅಂತ. ಅಮ್ಮ ಹಿಂಗೆ ಹೊಸಪ ಕಣಮ್ಮ ಸರ್ ಹೊಸಪಾದ್ರೆ ಜನ ಯಾರು ಸರ್ ನೋಡ್ತಾರೆ ಈ ಹುಡುಗಿ ಹೇಳ್ತು ನನ್ಗೆ ಸೊಮ್ಮೆ. ಸೊ ನಾನೇನ್ ಮಾಡಿದೆ ಇಲ್ಲ ಕಣಮ್ಮ ಅವನು ಪ್ರಜಾ ಶೆಟ್ಟಿ ಅಂದ್ಬಿಟ್ಟು ಈ ರಕ್ಷಿ ಶೆಟ್ಟಿ ಎಲ್ಲ ಇದಾರಲ್ಲ ಅವರು ದೂರದ ರಿಲೇಟಿವ್ಸ್. ಇನ್ನೊಬ್ಬ ನಮ್ಮ ಹುಡುಗ ಅಲ್ಲಿ ನನ್ನ ಅಸೋಸಿಯೇಟ್ ಕಮ್ಮು ಆಕ್ಟ್ರು ರಜಾ ಸೆಟ್ ರಜಾ ಶೆಟ್ಟಿ ಅಂತಿದ್ದ ಮೇಲ್ಗಡೆ. ನಾನು ಹಿಂಗೆ ಹೇಳಿದೆ ಸೀರಿಯಸ್ ಆಗಿ ಹುಡುಗಿ ನಮ್ಮ ಮನೆಗೆ ಬಂದು ಬಂದಾಗ ಇವ್ನು ಬಂದು ಇದು ರಕ್ಷಿ ಶೆಟ್ಟಿ ಕಸಿನ್ ಅವನಿದಲ್ಲ ರಜಾ ಶೆಟ್ಟಿ ಈ ರಿಷಬ್ ಇದಲ್ಲ ಅವ್ರ ಕಡೆ ಬಂದ ಈ ಹುಡುಗಿ ಏನ್ ಮಾಡಿದ್ರು ನಮ್ತು ಮುಗಿದ್ಮೇಲೆ ಹೇಳಿದ್ದವು ಅಂದ್ರೆ ಒಳ್ಳೆ ಟೀಮ್ ಇದು ಸಿಕ್ಕವಳೆ ಸ್ಟ್ರಾಂಗ್ ಇದಾರೆ ನಮ್ದೆಲ್ಲ ಕರ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಬಂದಾಗ ಯಾವ ಕ್ಯಾರಾವ್ ಇರ್ಲಿಲ್ಲ ಗೊತ್ತಾಯ್ತಿ ಹುಡುಗಿ ಓಕೆ ಇದು ಶೆಟ್ಟಿ ಗ್ರೂಪ್ ಅಲ್ಲ ಇದು ನಮ್ದೇ ಸುಳ್ಳು ಹೇಳಿ ಇಲ್ಲ ಅಲ್ಲ ಮಂಡ್ಯ ಶೆಟ್ಟಿ ಗ್ರೂಪ್ ನಾವ್ ಮಂಡ್ಯದ ಕೇಳಿದ್ರು ಇವನ್ನ ರಕ್ಷಿ ಶೆಟ್ಟಿ ಹಿಂದೆ ಅವನು ನಮ್ಮ ಹುಡುಗ ಇನ್ನೊಬ್ಬ ಮಸೋ ಶೆಟ್ಟಿ ಇದ್ದಾರೆ ರಿಷಬ್ ನಿಜವಾಗ ಹೇಳ್ತಾ ಹೋದ್ರೆ ಬರೀ ನಮ್ ಸಿನಿಮಾದಲ್ಲಿ ಬರೀ ಹಿಂಗೆ ಬರೀ ಕಂಪ್ಲೇಂಟ್ ಕೂಡ ಹೇಳ್ತಿದೆ. ಅಣ್ಣ ಈ ಸಿನಿಮಾ ಇದೇನು ಟಿವಿ ಚಾನೆಲ್ಗಳಲ್ಲಿ ಯೂಟ್ಯೂಬ್ ಅಲ್ಲಿ ಹೇಳ್ತಾರೆ ದೊಡ್ಡ ದೊಡ್ಡ ಹೀರೋಗಳು ಡೈರೆಕ್ಟರ್ಗಳು ಹೊಸ ಹೀರೋನು ಹೊಸ ಡೈರೆಕ್ಟರ್ ಬರ್ಬೇಕು ಹೊಸ ಹೀರೋ ಬರ್ಬೇಕು ಎಲ್ಲ ಹೇಳ್ತಾರೆ. ಅಣ್ಣ ಎಷ್ಟು ಜನ ಅಪ್ರೋಚ್ ಮಾಡ್ತೀನಿ ಅಂದ್ರೆ ನಾನು ಬೇಕಾದ್ರೆ ಹೆಸರು ಹೇಳ್ಬಿಡ್ತೀನಿ ಎಲ್ಲರತ್ರ ಹೋಗಿ ಕಾಯಿ ಕಾಲು ಇಟ್ಕೊಳ್ಳೋದು ಬಾಕಿ ಅಣ್ಣ ಬನ್ನಿ ಈ ತರ ಹೊಸ ಟೀಮು ನಮ್ ಟ್ರೈಲರ್ ನೋಡಿ ಈಗ ಕ್ವಾಲಿಟಿ ಇದೆ ಅಂದ್ರೆ ಬನ್ನಿ ಇಲ್ಲ ಅಂದ್ರೆ ಬರ್ಬೇಡಿ ಹೇಳಿ ಕಳ್ಸಿದ್ದೆ ನೀನ ಕಲಿಬೇಕು ಹೋಗು ಅಂತ ಹೇಳಿ ಕಳ್ಸಿ ಬಟ್ ದಯವಿಟ್ಟು ಬನ್ನಿ ಸರ್ ನಮ್ಗೆ ಒಂದು ಸಪೋರ್ಟ್ ಸಿಗುತ್ತೆ ಅಂದ್ರೆ ಯಾವ ಹೀರೋನು ಬರಲ್ಲ ಸರ್ ಎಲ್ಲೋ ಅವ್ರವ್ರ ಲಾಭಕ್ಕೋ ಇಲ್ಲ ಅವ್ರೊಂದು ಫ್ರೆಂಡ್ಶಿಪ್ಗೆ ಆ ತರ ಬರ್ತಾರೆ ಹೊರತು ಯಾರು ಯಾರು ಸಪೋರ್ಟ್ ಮಾಡಲ್ಲ ಸರ್. ಫಸ್ಟ್ ಸಿನಿಮಾದಲ್ಲಿ ಇದೇ ಫೀಲ್ ಆಯ್ತು ಈ ಸಿನಿಮಾದಲ್ಲಿ ಅದೇ ಫೀಲ್ ಸರ್. ಪುಣೆಯಲ್ಲಿದ್ದೆ ಆಕ್ಚುಲಿ ಸರ್ ಫೋನ್ ಮಾಡಿ ಒಂದು ಸಿನಿಮಾ ಮಾಡ್ತಾ ಇದೀನಿ ಬನ್ನಿ ಅಂತಂದ್ರು ಪ್ರಮೋಷನ್ ಸರ್ಗೆ. ಬಂದಾದ್ಮೇಲೆ ಇಲ್ಲ ಒಂದು 4 months ಡೇಟ್ಸ್ ಇಲ್ಲ ಅವ್ರದ್ದು ಅಂತ ಹೇಳಿದ್ರು. ನಾನಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ಬೇಕು ಅಂತ ಬಂದಿದ್ದು. ಆಮೇಲೆ 2 days ಸುಮ್ಮನೆ ಬೆಂಗಳೂರಲ್ಲಿ ಇದ್ದೆ. ಒಂದ್ ದಿವಸ ನೈಟ್ ಫೋನ್ ಮಾಡಿ ಒಂದು ಲೈನ್ ಹೇಳಿದ್ರು ಹಿಂಗಿಂಗೆ ಅಂತ.
ನೆಕ್ಸ್ಟ್ ಡೇ ಬನ್ನಿ ನಾಳೆ ಮನೆಗೆ ಅಂತ ಹೇಳಿದ್ರು. ಬಂದೆ ನಾನು, ಬಂದ ತಕ್ಷಣ ನೀವೇನೆ ಹೀರೋ ಅಂದ್ಬಿಟ್ರು. ನಾನು ಆಕ್ಚುಲಿ ಏನು ಆಕ್ಟಿಂಗ್ ಎಲ್ಲ ಏನು ಕಲ್ತಿರ್ಲಿಲ್ಲ ಆಕ್ಚುಲಿ, ಅಂದ್ರೆ ಸಡನ್ ಆಗಿ ಇದಾಯ್ತು. ಒಂದ್ ತಿಂಗಳಲ್ಲೇ ಶೂಟಿಂಗ್ ಹೋಗಾಯ್ತು, ರಿಹರ್ಸಲ್ ಎಲ್ಲ ಮಾಡಿಸ್ಕೊಂಡು. ಈ ಸಿನಿಮಾ ಹಿಂಗೆ ಸ್ಟಾರ್ಟ್ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೃಷಾ ಪಾಟೀಲ್, ಎಲ್ಲರಿಗೂ ನಮಸ್ಕಾರ. ಅಂಡ್ ನಿಮ್ ಬಿಸಿ ಸೆಡ್ಯೂಲ್ ಅಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಮೈ ಸರ್, ನಿಮ್ ಬಿಸಿ ಟೈಮಲ್ಲೂ ಕಾಲ್ ಮಾಡ್ಕೊಳ್ಳೇ ಬರ್ತೇನಮ್ಮ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಅಂಡ್ ನನ್ಗೆ ಈ ಮೂವಿದಲ್ಲಿ ಅವಕಾಶ ಮಾಡಿಕೊಟ್ರೆ ಮಹೇಶ್ ಸರ್ ಅಂಡ್ ಸಿದ್ದು ಸರ್ ಅಂಡ್ ಕೋ ಆರ್ಟಿಸ್ಟ್ ಪ್ರಜಯ್ ದಿವಾಕರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಂದು ಇದು ಮೊದಲೇ ಮೂವಿ, ಸೊ ಸರ್ ಹೇಳ್ದಂಗೆ ನಂಗೆ ಆಕ್ಚುಲಿ ಸುಳ್ಳು ಹೇಳಿದ್ರು. ನನ್ಗೆ ಯಾರು ಸರ್ ಹೀರೋ ಯಾರು ಅಂತ ಕೇಳಿದೆ, ನ್ಯೂ ಕಮರ್ ಅಂದ್ರು. ನೋ ಸರ್, ಈಗೆಲ್ಲ ನ್ಯೂ ಕಮರ್ ಸೊ ಓಡೋದೆಲ್ಲ ಕಷ್ಟ ಅಲ್ಲ ಸರ್ ಮೂವಿ ಅಂತಂದೆ. ಸ್ಟೋರಿ ಕೇಳಮ್ಮ ಅಂತಂದ್ರು. ಸೊ ಸ್ಟೋರಿ ಕೇಳಿದ್ಮೇಲೆ ಇಷ್ಟ ಆಯ್ತು. ಜೋಯಾ ಅನ್ನೋ ಒಂದು ಕ್ಯಾರೆಕ್ಟರ್ ಸಖತ್ತಾಗಿತ್ತು, ಸೊ ಓಕೆ ಅಂದೆ. ಅದಾದ್ಮೇಲೆ ಸರ್ ರಕ್ಷಿತ್ ಶೆಟ್ಟಿ ಕಸಿನ್ ಆಗಿ ಅಂತ ಸುಳ್ಳು ಹೇಳಿ ಅಮರ್ಸಿದ್ರು. ಬಟ್ ತುಂಬಾ ಚೆನ್ನಾಗಿ ಅಲ್ವಾ, ನೀವು ಅವ್ರು ಸಪೋರ್ಟಿವ್ ಆಗಿದ್ದಾಗ ಇಬ್ರು ಎಕ್ಸ್ಪೀರಿಯನ್ಸ್ ಆಗೋದು. ನೀವು ನ್ಯೂ ಕಮರ್, ಅವರು ನ್ಯೂ ಕಮರ್. ಸಿನಿಮಾ ಮಾಡಿದ್ರೆ ನನ್ನ ಅಪ್ಪ ಕೇಳ್ಬೋದು. ಉತ್ತರ ಕರ್ನಾಟಕ ಹುಡುಗಿ, ಸೊ ಹುಬ್ಳಿಯಿಂದ ಬಂದಿದ್ದೆ. ಮಧ್ಯಾಹ್ನ ಅವ್ರದೇ ಪ್ರೆಸ್ ಮೀಟ್ ಆಯ್ತು. ಹಾಯ್ ಸರ್, ಎಲ್ರಿಗೂ ನಮಸ್ಕಾರ. ನಾನು ಈ ಸಿನಿಮಾಗೆ ಇಲ್ಲ ಸರ್, ಹೆಣ್ಣು ಮಕ್ಕಳಿಗೆ ಏನೋ ಲೈಫಲ್ಲಿ ಮಾಡ್ಬೇಕಂತ ಇರುತ್ತಲ್ಲ ಸರ್, ಹುಡುಗನ ತುಂಬಾ ಅಂದ್ರೆ ಹೀರೋಯಿನ್ ಹುಡುಗಿರಿಗೆ ಅದು ಇರುತ್ತೆ ಸರ್. ದೊಡ್ಡ ಹೀರೋ ಆದ್ರೆ ಬೇಗ ಹೆಸರು ಮಾಡ್ಬೋದು, ಹೊಸ ಹೀರೋ ಆದ್ರೆ ಅದೆಲ್ಲ ಇರ್ತಾವಲ್ಲ ಸರ್. ಹೆಣ್ಮಕ್ಳು ಬುದ್ಧ ಅಂತಲ್ಲ ಸರ್. ಮಾತಾಡಪ್ಪ ಸರ್. ನಂದು ಎಂ ಬಿ ಆಗಿದೆ, ಬೆಂಗಳೂರಲ್ಲೇ ಮಾಡಿದ್ದು ಪಚಿಟ್ ಕಾಲೇಜಲ್ಲಿ. ಸೊ ನಾನು ಎಂ ಬಿ ಎ ಮಾಡೋಕೆ ಬಂದಿದ್ದು, ಇಲ್ಲೇ ಬಂದ್ಮೇಲೆ ಸ್ವಲ್ಪ ಶಾರ್ಟ್ ಮೂವೀಸ್ ಮಾಡಿದೆ. ಆಮೇಲೆ ಮನೆ ಸರ್ ಕಾಲ್ ಮಾಡಿ ಕೇಳಿದ್ರು, ಸೊ ಸ್ಟೋರಿ ಕೇಳಿದೆ. ಸ್ಟೋರಿ ಇಷ್ಟ ಆಯ್ತು. ಥ್ಯಾಂಕ್ ಯು. ಸ್ಟ್ರೆಂಟ್ ಅಸೆಟ್ ಮಾಡ್ತಾ ಇದ್ದೆ. ಮಾಡ್ತಿರ್ಬೇಕಾದ್ರೆ ಪ್ರಜೆ ಅವರು ಪರಿಚಯ ನನಗೆ ಅವತಾರ ಪ್ರೆಸ್ ಮಾಡ್ಬೇಕಾದ್ರೆ ವಿಕ್ರಾಂತ್ರೋಣ ಮಾಡಿದ್ದೆ. ಅವತಾರ ಪ್ರೆಸ್ ಮಾಡ್ಬೇಕಾದ್ರೆ ಪ್ರಜೆ ಅವರು ಪರಿಚಯ ಆದ್ರು. ಅವರು ಒಂದ್ಸಲ ಫೋನ್ ಮಾಡಿ ರೆಫರ್ ಮಾಡಿ ಮಹೇಶ್ ಸರ್ ಮೀಟ್ ಆದ್ರು. ಆಮೇಲೆ ಮಹೇಶ್ ಸರ್ ಮಾಡಿ ನೀನೇ ಅಂತ ಅವರು ಸ್ವಲ್ಪ ನಮ್ಮ ಮೇಲೆ ಏನು ಪ್ರೀತಿ ಅನ್ನೋ ಗೊತ್ತಿಲ್ಲ ಇಟ್ಟು ಮಾಡಿ ನೀವು ಮಾಡ್ತೀರಾ ಅಂತ ಸ್ವಲ್ಪ ನಮ್ಗೆ ಸಾಥ್ ಕೊಟ್ರು ಸರ್. ತುಂಬಾ ಚೆನ್ನಾಗಿ ಮಾಡಿದೀವಿ. ಒಂದ್ ಒಳ್ಳೆ ಅಂದ್ರೆ ಒಂದ್ ಬಜೆಟ್ ಅಲ್ಲಿ ಒಂದ್ ಒಳ್ಳೆ ಔಟ್ಪುಟ್ ಬಂದಿದೆ, ಫೋಟೋಸ್ ಸಿಗಿದೆ, ತುಂಬಾ ಚೆನ್ನಾಗಿದೆ. ಸಿನಿಮಾನು ತುಂಬಾ ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿ ಹೋಗ್ಲಿ ಸರ್, ಅಷ್ಟೇ. ಚೆನ್ನಾಗಿ ನಮ್ ಟೀಮ್ಗೆ ಸಕ್ಸಸ್ ಸಿಗ್ಲಿ ಸರ್ ಅಂತ ಅಷ್ಟೇ ನಾ ಭಾವಿಸ್ತೀನಿ ಸರ್, ಅಷ್ಟೇ. ಥ್ಯಾಂಕ್ ಯು ಸರ್. ಸರ್ ಸಾಯಿ ಕಿರಣ್ ಅಂತ. ಮಹೇಶ್ ಸರ್ ನನ್ಗೆ ಓ ಸಿನಿಮಾದಿಂದ ಪರಿಚಯ, ಅವಾಗಿಂದನು ಅವರು ಒಳ್ಳೆ ಫ್ರೆಂಡ್. ಅಂಡ್ ಅವರು ಮನೆಗೆಲ್ಲ ಬಂದು ಮಾತಾಡ್ತಾ ಇದ್ರು, ಸಖತ್ ಅವರು ಮಾತಾಡೋದೇ ನಮ್ಗೆ ಇಷ್ಟ. ಅವರು ಕತೆಗಳು ಹೇಳ್ತಾರೆ, ಇವಾಗ ನೀವೇ ಎಲ್ಲ ಕೇಳಿದ್ರಿ ಅವ್ರು ಹೇಗೆ ಮಾತಾಡ್ತಾರೆ ಅಂತ. ಸೊ ಫುಲ್ ಎಂಟರ್ಟೈನಿಂಗ್ ಆಗಿ ಮಾತಾಡ್ತಾ ಇದ್ರು. ಕತೆಗಳಂತೂ ಪ್ರತಿದಿನ ಒಂದೊಂದು ಹೊಸ ಕತೆಗಳು ಹೇಳ್ತಾ ಇದ್ರು. ಸೊ ಇದು ಮಾಡಿದಾಗ ಮೂರ್ ಸಾಂಗ್ ಇದೆ ಸರ್, ಮೂರ್ ಸಾಂಗ್ ಮಾಡಿದ್ದಾರೆ ನಾಗೇಂದ್ರ ಪ್ರಸಾದ್ ಸರ್, ಹೃದಯ ಶಿವ ಸರ್, ಒಂದು ಮಹೇಶ್ ಸರ್ ಬರೆದಿದ್ದಾರೆ. ಸೊ ಒಂದು ಒಳ್ಳೆಯ ಸೆನ್ಸಿಟಿವ್ ವಿಷಯನ ಪ್ರೀತಿ ಅನ್ನೋದನ್ನ ಮುಖ್ಯವಾಗಿ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಇನ್ನೊಬ್ರು ರೋಶಿತ್ ಅಂತ ಕೇರಳ ಹುಡುಗ, ಕಣ್ಮಣಿ ಅಂತ ಸಾಂಗ್ ಮಾಡಿದ್ದಾರೆ ಅವರು. ಒಂದ್ ಸಾಂಗ್ ಮಾಡಿದ್ದಾರೆ, ಅವನದೇನೋ ಒಂದು ಲವ್ ಫೇಲ್ಯೂರ್ ಆಗಿತ್ತು ಆಕ್ಚುಲಿ. ಅಲ್ಲಿ ಅವನು ಇಲ್ಲಿ ಬೆಂಗಳೂರಲ್ಲಿ ಏನೋ ಅಚೀವ್ ಮಾಡ್ತೀನಿ ಅಂತ ಬಂದಿದ್ದಾನೆ. ಅಲ್ಲಿ ಹುಡುಗಿ ಏನು ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅವನು ಆ ಫೀಲ್ ಅಲ್ಲಿ ಇದ್ದ. ನಾನು ಯಾವುದೋ ಕೆಲಸದ ಮೇಲೆ ಅಷ್ಟು ಹುಡುಗಿ ಹೋದೆ, ನನಗೆ ಮಲಯಾಳಂ ಬರಲ್ಲ, ಅವನಿಗೆ ಕನ್ನಡ ಬರಲ್ಲ, ಆಯ್ತಾ. ಸೊ ಬಟ್ ನಾನು ಫಸ್ಟ್ ಓ ಸಿನಿಮಾ ಮಾಡಿದಾಗ ಅವ್ರು ಕನ್ಫರ್ಮ್ ಇಷ್ಟಿದ್ರು, ಸಾಧ್ಯ ಸರ್ ಕೆಲಸಿದ್ರು. ಅವ್ರ ತಮ್ಮ ಇವನು ಸಾಂಗ್ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ನಾನು ನಿಮ್ಗೆ ಕೇಳಿದೆ, ಏನೋ ಸಾಂಗ್ ಎಲ್ಲ ಮಾಡ್ತೀವಿ ಅಂತಲ್ಲ, ಟ್ಯೂನ್ ಮಾಡಿದ್ದೆ ಅಂದೆ.
ಅವಾಗ ಅವನು ಮಲಯಾಳಂ ಅಲ್ಲಿ ನನಗೆ ಟ್ಯೂನು ಚಿಕ್ಕದಾಗಿ ಹಾಡು ತೋರಿಸ್ದ, ಅವನು ಬೇರೆನೋ ಇದಿತ್ತು, ಅವನನ್ನು ಬಳಸ್ಕೊಂಡು ಒಂದು ಸಾಂಗ್ ಮಾಡಿದ್ವಿ ಸರ್ ಕಣ್ಮಣಿ ಅಂದ್ಬಿಟ್ಟು. ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬಂದು ಶಿವಪ್ರಸಾದ್ ಅಂದ್ಬಿಟ್ಟು ಕಂಬಳಿವಿಡ ಸಿನಿಮಾ ಮಾಡಿದ್ರು ಫಸ್ಟ್ ಸರ್, ಅವರು ಮಾಡಿದ್ರು ಸರ್. ಆನಂದ್ ಅವರು ಹೌದು ಸರ್, ಹಾ ನಾಲ್ಕು ಗಂಟೆ ಬರೀ ರಿಲೀಸ್ ಮಾಡಿದ್ಯಾ?